ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕ ಸಂಪರ್ಕ ಸಭೆ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ರವಿ ನಾಯಕ್ ರವರ ನೇತೃತ್ವದಲ್ಲಿ ಎಲ್ಲ ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕರ ಕುಂದು ಕೊರತೆ ಆಲಿಸಿದ ಡಿವೈಎಸ್ಪಿ ರವಿ ನಾಯಕ್ ಎಲ್ಲ ಸಮಸ್ಯೆಗಳಿಗೆ ಶೀಘ್ರವೇ ಸ್ಪಂದಿಸಿ ಆದಷ್ಟು ಬೇಗ ಸಮಸ್ಯೆ ಪರಿಹರಿಸುವಲ್ಲಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಾರ್ವಜನಿಕರ ಪಾತ್ರವು ಮಹತ್ವಪೂರ್ಣವಾದದ್ದು ಹೀಗಾಗಿ ಸಮಾಜದಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗೃತಾ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಐ ಪಂಚಾಕ್ಷರಿ ಸಾಲಿಮಠ್ ಸಮಾಜದಲ್ಲಿ ಯುವಕರು ಸಾಮಾಜಿಕ ಜಾಲತಾಣಗಳಲ್ಲಿ ತಮಗೆ ಅರಿವೇ ಇಲ್ಲದೆ ಬರುವ ಅನೇಕ ತಪ್ಪು ಸಂದೇಶಗಳನ್ನು ಹಂಚುವುದರ ಮೂಲಕ ಹಾಗೂ ಕೆಲ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಗೂ ಕೋಮು ಸೌಹಾರ್ದತೆ ಕದಡುವ ದುರುದ್ದೇಶದಿಂದ ಜನರನ್ನು ದಿಕ್ಕು ತಪ್ಪಿಸುವ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದು ಇಂಥವರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಪ್ರಮುಖರಿಗೆ ಮತ್ತು ಎಲ್ಲ ಮತದ ಬಾಂಧವರಿಗೆ ಹಾಗೂ ಮಾಧ್ಯಮ ಮಿತ್ರರವರಿಗೆ ಸಾಮಾಜಿಕ ಇದರಲ್ಲಿ ಭಾಗವಹಿಸುವಂತ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ ಈ ಸಭೆಯ ಮುಖ್ಯ ಅಜೆಂಡಾವನ್ನು ಒಂದು ಎರಡು ಮಾತಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನೀವು ಎರಡು ಮೂರು ದಿನದಲ್ಲಿ ನೋಡಿರಬಹುದು ಕೊಲ್ಲಾಪುರದಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಗಿ ಸಾಕಷ್ಟು ಕೋಮು ಸೌಹಾರ್ದತೆಗೆ ಧಕ್ಕೆಯಾಗುವಂಥ ಘಟನೆಗಳಾಗಿ ಆ ಉದ್ದೇಶಕ್ಕಾಗಿ ಈ ಯುವಕರಿಗೆ ನಮ್ಮ ಮನೆ ಆಲ್ರೆಡಿ ಒಂದಷ್ಟು ಎಲ್ಲ ಬಂದಿದ್ದು ಒಂದಷ್ಟು ಮಂದಿ ಬಂದಿದ್ದು ಅವ್ರು ಹೇಳಿದ್ವಿ ಯುವಕರೇನಾಗ್ತಾ ಇದೆ ತಮ್ಮ ಪರಿಜ್ಞಾನವಿಲ್ಲದೆ ಯಾವುದೇ ಒಂದು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಬಂದಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಂತಹ ವಿಡಿಯೋ ಆಗಿರ್ಬೋದು ಫೋಟೋಗಳನ್ನಾಗಿರ್ಬೋದು ತಮಗೆ ಗೊತ್ತಿಲ್ಲದಂಗೆ ಶೇರ್ ಮಾಡಿಬಿಡ್ತಾರೆ ಅದು ಕೋಮು ಸೌಹಾರ್ದತೆಗೆ ಧಕ್ಕೆಯನ್ನು ಉಂಟು ಮಾಡಿ ಕೋಮು ಸೌಹಾರ್ದತೆ ಇರುವಂತಹ ಸ್ಥಳಗಳಲ್ಲಿ ಏನು ಮಾಡ್ತಾ ಇದೆ ಬೆಂಕಿ ಹತ್ತುವಂಥ ಕೆಲಸಗಳಾಗ್ತಾ ಇದ್ದಾವೆ ಅವಾಗೇನಾಗ್ತದೆ ಎಲ್ಲ ಕೂಡಿರುವಂಥ ಜನ ಒಡೆದಾಡುವಂಥ ಪರಿಸ್ಥಿತಿಗಳು ಬಂದಿದ್ದಾವೆ ಆ ಉದ್ದೇಶಕ್ಕಾಗಿ ನೀವು ನಮ್ಮ ಕಳಕಳಿ ವಿನಂತಿ ಏನಂದರೆ ಯುವಕರಿಗೆ ಎಸ್ಪೆಷಲಿ ಯುವಕರಿಗೆ ಈ ಕೋಮು ಸೌಹಾರ್ದತೆ ಬಗ್ಗೆ ಕೊಡಬೇಕು ಮತ್ತು ಈ ಧಾರ್ಮಿಕ ವಿಚಾರಗಳೇನಿದಾವಲ್ಲ ಈ ಧಾರ್ಮಿಕ ವಿಚಾರಗಳ ಬಗ್ಗೆ ಏನಾದರೂ ಶೇರ್ ಮಾಡಬೇಕಾದ್ರೆ ಏನಾದರೂ ಅದರ ಬಗ್ಗೆ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಹಾಕಬೇಕಾದಾಗ ವಿಚಾರ ಮಾಡಿ ಪರಿಶೀಲನೆ ಮಾಡಿ ಅದರ ಬಗ್ಗೆ ತಿಳ್ಕೊಂಡು ಹಾಕಬೇಕು ಸುಮ್ಮನೆ ಏನೇನೋ ಹಾಕಿ ಸಾಮಾಜಿಕ ಶಾಂತಿ ಕೊಡೋಕ್ಕೆ ಹಾಳು ಮಾಡಬಾರ್ದು ಅನ್ನುವಂಥ ಕಳಕಳಿ ಸಲುವಾಗಿ ಈ ಸಭೆಯನ್ನು ಕರೆದಿದೆ ಅದರ ಹೊರತಾಗಿಯೂ ಸಹ ಬೈಲಹೊಂಗಲ ಪಟ್ಟಣದಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ ಸಾಕಷ್ಟು ಮಾಡಬೇಕಾದಂಥ ಪೊಲೀಸರು ಮಾಡಬೇಕಾದಂಥ ಕೆಲಸ ಕಾರ್ಯಗಳಿದ್ದಾವೆ ಅದರಿಂದ ತಮ್ಮಿಂದ ಏನು ಸಲಹೆ ಸೂಚನೆಗಳಿದ್ದಾವೆ ಅವನು ಸಹ ನಮಗೆ ಕೊಡಿ ಅಂತೇಳಿ ಕೇಳ್ತಾ ತಾವೇನು ಸಲಹೆ ಸೂಚನೆಗಳನ್ನು ಕೊಡ್ತೀವಿ ಅವನ ಮುಂದಿನ ದಿನಗಳಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಅವುಗಳನ್ನು ಯಾವ ತರಕ್ಕೆ ಮತ್ತು ಬೈಲಹೊಂಗಲವನ್ನು ಚಂದ ಕಾಣಿಸೋಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಕಾನೂನು ಸುವ್ಯವಸ್ಥೆಯನ್ನು ಸಂಚಾರ ವ್ಯವಸ್ಥೆಯನ್ನು ಎಲ್ಲವನ್ನು ಚಂದ ಕಾಣಿಸೋಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು ಪೊಲೀಸ್ ಇಲಾಖೆ ವತಿಯಿಂದ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಅಂತ ನನ್ನ ಮಾತುಗಳಿಗೆ ಸಮ್ ಟೇಕ್ ಅಂಡ್ ಟ್ರಿಪ್ ಸಮ್ ಮೈನರ್
ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಲ್ಲ ಸಮಸ್ಯೆಗಳು ಪರಿಹಾರ ಸ್ವಲ್ಪ ನಾವು ಡ್ರೈವರೇಜ್ ಇಟ್ಕೊಂಡು ಮಾಡಿದ್ರೆ ಖಂಡಿತ ಎಲ್ಲ ಸಮಸ್ಯೆಗಳು ಪೊಟೇಶಿಯಂ ನಾನೀಗ ಮುಖ್ಯ ಇವತ್ತಿನ ಈ ಕಾರ್ಯ ಮೀಟಿಂಗ್ ಸಭೆಯ ಮುಖ್ಯ ಉದ್ದೇಶ ಅದೇ ಕೊಲ್ಲಾಪುರ ಬ್ಯಾಕ್ಡ್ರಾಪ್ ಅಲ್ಲಿ ಆಗ್ತಾ ಇರೋದು ಈಗ ಕೋಮು ಸವಾರ್ಡ್ ಈ ಫೈನಲ್ ಇವತ್ತಿನ ದಿನದಲ್ಲಿ ವಾಟ್ಸಪ್ ಸೋಷಿಯಲ್ ಮೀಡಿಯಾ ಎಷ್ಟು ಸಮಸ್ಯೆಗಳು ತಂದುಕೊಡ್ತಾ ಇದೆ ಅಂದ್ರೆ ಮನಸ್ಸಿಗೆ ಜನರಿಗೆ ಅವ್ರಿಗೆ ಅರಿವಿನಿಂದೇ ಸಮಸ್ಯೆ ತಂದುಕೊಡ್ತಾರೆ ಅವ್ರಿಗವ್ರಿಗೆ ಸಮಸ್ಯೆ ತಂದುಕೊಡ್ತಾರೆ ಯಾವುದೇ ಒಂದು ಮೊದಲನೇ ಒಂದು ವಿಡಿಯೋ ಜನರಲಿಟಿನೇ ಗೊತ್ತಿಲ್ಲ ಅದು ನಿಜ ಇದೆಯೋ ಸುಳ್ಳು ಇದೆಯೋ ಏನು ಗೊತ್ತಿಲ್ಲ ಸಿಂಪ್ಲಿ ಅದ್ರ ಸ್ಟೇಟಸ್ ಇಟ್ಕೊಳ್ತಾರೆ ಇಲ್ಲ ಯಾರಿಗೋ ಒಂದು ಗ್ರೂಪ್ ಅಲ್ಲಿ ಹಾಕ್ಬಿಡ್ತಾರೆ ಈಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ ನೀವು ಯಾವುದೇ ಒಂದು ಮೆಸೇಜ್ ಅನ್ನ ಗ್ರೂಪ್ ಅಲ್ಲಿ ಹಾಕ್ಬಿಟ್ರೆ ಅದು ನಿಮ್ ಕಂಟ್ರೋಲ್ ಇದೆ ನೀವು ಯಾವ್ದೋ ಇಂಡಿವಿಜುವಲ್ ಹಾಕಿದ್ರೆ ಅದು ನಿಮ್ ಕಂಟ್ರೋಲ್ ಇರುತ್ತೆ ನೀವು ಡಿಲೀಟ್ ಮಾಡಿದ್ರೆ ಎಗ್ರೀಡ್ ಗ್ರೂಪ್ ಹಾಕ್ಬಿಟ್ರೆ ಯಾರೋ ನೋಡ ಅದು ಎಲ್ಲ ಫಾರ್ವರ್ಡ್ ಆಯ್ತು ಇಟ್ ವಿಲ್ ಸೈಕ್ಲಿಂಗ್ ಇಫೆಕ್ಟ್ ಇದು ಯಾವಾಗ ಅರ್ಥ ಮಾಡ್ಕೊಳ್ಳಿ ಗ್ರೂಪ್ ಅಲ್ಲಿ ನೀವು ಯಾವ್ದೇ ಒಂದು ಶೇರ್ ಮಾಡ್ತೀರಿ ಅಥವಾ ಯಾವ್ದೇ ಒಂದು ಕಮ್ಯುನಿಕೇಟ್ ಮಾಡ್ತಿರೋದ ಬಿ ಕೇರ್ಫುಲ್ ಯಾಕಂದ್ರೆ ಇವತ್ತಿನ